ಹುಡುಗ ನಿಮಗೋಸ್ಕರ ಕಷ್ಟಪಟ್ಟು ಇಲ್ಲಿ ಇಷ್ಟು ದೂರ ಬಂದ್ಬಿಟ್ಟು ನೀವೇ ಗಾಡಿ ಕೀನೆ ಮರ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ಎಲ್ಬಿಟ್ಟು ಬಂದಪ್ಪ ಗಾಡಿ ಒಳಗೆ ಬಿಟ್ಟಿನಪ್ಪ, ಗಾಡಿ ಒಳಗಡೆ ಬಿಟ್ಬಿಟ್ಟು ಕೈ ಎತ್ತೋ, ಗಾಡಿ ಒಳಗಡೆ ಬಿಟ್ಬಿಟ್ಟು ಬಂದ ಒಂದು ಸ್ವಲ್ಪ ಕಮೆಂಟಲ್ಲಿ ಹೋಗಿರಿ ಫ್ರೆಂಡ್ಸ್. ಗಾಡಿ ಕೀನಾವು ಗಾಡಿಲೇ ಬಿಟ್ಟು ಒನ್ ಅವರ್ ಆದಮೇಲೆ ಕೀ ಹುಡುಕ್ತಾ ಇದ್ದೆ. ಆಮೇಲೆ ಇನ್ನೆಂಪಿ ಅಲ್ಲಿ ಹಿಂದೆ ಕೆರೆ ಇತ್ತಲ್ಲ, ಕೆರೆ ಹತ್ರ ಹೋಗ್ಬೇಕು. ಸೊ ಕೆರೆ ಈಜಾಡಬೇಕು ಅನ್ನೋ ಟೈಮಲ್ಲಿ ಜೋಗ್ ಕೊಡೋಕಂತೀನಿ, ಗಾಡಿ ಕೀನೇ ಇಲ್ಲ, ಒಂದೇ ಉಸಿರಿಗೆ ಓಡು ಬಂದು ಹೋಗಿ ಗಾಡಿ ಕೀನ ಹೆಂಗೋಗ ಪಾರ್ಕಿಂಗ್ ಮಾಡೋ ಅಣ್ಣ, ಗಾಡಿ ಕೀನಾಡಿತ್ತು ಕೊಡುವಾಗ ಒಂದೆರಡು ಬುದ್ಧಿ ಮಾತೇಳಿ ಕೊಟ್ಟರು. ಕೊನೆಗೂ ಗಾಡಿ ಸೇಫ್ ಆಗಿತ್ತು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇರಾ ಮಿಶ್ರಾ 360 ಟ್ರಾವೆಲ್. ಸೊ ಇವತ್ತು ನಾನು ಬೆಂಗಳೂರು ತುಮಕೂರು ಹೈವೇಲಿ ಬರೋ ಅಂಥ ಈರಳ್ಳಿ ಹತ್ರ ಊರಲ್ಲಿ ಬಸದಿ ಬೆಟ್ಟ ಅಂತ ಇದೆ. ಸೊ ಆ ಬಸದಿ ಬೆಟ್ಟಕ್ಕೆ ವಿಸಿಟ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಬಸದಿ ಬೆಟ್ಟದಲ್ಲಿ ವಿಶೇಷತೆ ಅಂದರೆ 435 ಮೆಟ್ಲು ಇರೋ ಒಂದು ಬೆಟ್ಟ, ಹಾಗೆ ವೈಶಿಷ್ಟ್ಯವುಳ್ಳ ಪಿಂಚಿ ಜೈನ್ರದು. ಸೊ ಅದನ್ನು ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ, ಬನ್ನಿ ನೋಡೋಣ. ಸೊ ಈ ಮಂದಾರ ಪರ್ವತ ಬೆಟ್ಟ 435 ಮೆಟ್ಟಿಲುಗಳು ಹೊಂದಿದೆ, ಹಾಗೆ ಮೆಟ್ಟಿಲು ಸಹ ಅಷ್ಟೇ ಡಿಸೈನ್ ಆಗಿ ಕೆತ್ತನೆ ಮಾಡಿದ್ದಾರೆ. ಹಿಡ್ಕೊಳಕ್ಕೆ ಅಂತಾನೆ ಕೊಂಬಿನೂ ಸಹ ಹಾಕಿದ್ದಾರೆ ನೋಡಿ. ನಾನು ಮತ್ತೆ ನನ್ನ ಫ್ರೆಂಡ್ಸು ಬಾಮಚ್ಚಿ ಇರಲಿ, ಬ್ಯಾಕ್ಗ್ರೌಂಡ್ ವ್ಯೂ ತೋರಿಸಿ ನೋಡಿ. ಮಂದಾರ ಬೆಟ್ಟ ಹತ್ತುವಾಗ ನೋಡಿದಂತ ವ್ಯೂ ಇದು. ನಮ್ದಕ್ಕೆ ಆಟಾಟಾಗೆ ಬರ್ತಿದೆ. ಸೊ ಫ್ರೆಂಡ್ಸ್ ಈ ಬೆಟ್ಟನ ಅಲ್ಲ ಮಂದಾಗಿರಿ ಬೆಟ್ಟ ಅಂತ ಕಡೆ ಬಂದು, ಬಟ್ ಆದ್ರೆ ಈ ಸ್ಥಳೀಯ ಜನರಲ್ಲಿ ಬಸದಿ ಬೆಟ್ಟ ಅಂತ ಕರೀತಾರೆ, ಅಥವಾ ಅಕ್ಕ ಬಸದಿ ಬೆಟ್ಟ ಅಂತ ಕರೀತಾರೆ. ಹಾಗೆ ಬೆಂಗಳೂರಿಂದ ಬರೋತಾದರೆ 60 ಕಿಲೋಮೀಟರ್ ಈ ಪ್ಲೇಸಿಗೆ. ಸೊ ನೀವು ಟ್ರೆಕ್ಕಿಂಗ್ ಮಾಡಬೇಕು, ಒನ್ ಡೇ ಎಂಜಾಯ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಸೊ ಈ ಪ್ಲೇಸಿಗೆ ಬರ್ಬೋದು. ಹಾಗೆ ಬೆಟ್ಟ ಹತ್ಬೇಕಾದ್ರೆ ತಿಂಡಿ ತಿನಿಸುಗಳು ಸಹ ಸಿಗ್ತವೆ, ಯೋಚನೆ ಮಾಡೋ ಹಾಗಿಲ್ಲ. ಮತ್ತು ಇಲ್ಲಿ ವಿಶಿಷ್ಟತೆ ಏನಪ್ಪ ಅಂದರೆ ಪಿಂಚಿ. ಸೊ ಬೆಟ್ಟದಿಂದ ಅದನ್ನು ಒಂದು ಸತಿ ವ್ಯೂ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಈ ಬೆಟ್ಟದ ಹಿಂದೆ ಕೆರೆಯೂ ಸಹ ಇದೆ. ಸೊ ಒನ್ ಡೇ ಟ್ರೆಕ್ಕಿಂಗ್ ಏನಾದ್ರು ಪ್ಲ್ಯಾನಿಂಗ್ ಮಾಡಿದರೆ ನೀವು ಸಹ ಇಲ್ಲಿ ಬರ್ಬೋದು. ಕೊನೆಗೂ ಬೆಟ್ಟದ ತುದಿಗೆ ಬಂದು, ಸೊ ಇಲ್ಲಿ ಬುದ್ಧನಿಗೆ ಬುದ್ಧ ಮತ್ತು ಅರಳಿ ಮರ ಎರಡನ್ನೂ ವಿಶೇಷತೆಯಿಂದ ರಚಿಸಿದ್ದಾರೆ. ಇನ್ನಿತ್ತ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದ ನೋಡಿ. ಸೇಮ್ ಅರಳಿ ಮರನೇ ಅನ್ನೋ ರೀತಿ ಯಾವ ರೀತಿ ಎಷ್ಟು ಕಲಾಕೃತಿಯಿಂದ ರಚನೆ ಮಾಡಿದ್ದಾರೆ. ಇಲ್ಲಿ ಬುದ್ಧ ಒಂದು ಅರಳಿ ಮರದ ಕೆಳಗೆ ಧ್ಯಾನ ಮಾಡ್ತಿರೋದನ್ನ ನೋಡ್ಬೋದು. ನೀವು ನೋಡ್ತಿರೋ ಅರಳಿ ಮರನೂ ಸಹ ಅದು ನಿಜವಾದ ಅರಳಿ ಮರ ಅಲ್ಲ, ಅದನ್ನ ಯಾವ ರೀತಿ ಕ್ರಿಯೇಟ್ ಮಾಡಿರ್ಬೋದು, ಸೋ ಬ್ಯೂಟಿಫುಲ್. ಸೊ ಇದು ಮಂದಾರ ಬೆಟ್ಟದ ತುದಿಯಲ್ಲಿ ಟಾಪ್ ವ್ಯೂ, ಸುತ್ತಲೂ ಬೆಟ್ಟ, ಹಸಿರಿನಿಂದ ಕೆಂಗೊಳಿಸ್ತಾ ಇರೋ ಪ್ರಕೃತಿ, ಮನಸ್ಸಿಗೆ ಹಿತವಾಗಿ ತಣ್ಣನೆಯಾಗಿ ಬೀಸೋ ಗಾಳಿ. ಸೊ ಇಂಥ ಪ್ಲೇಸ್
ನೋಡೋಕ್ಕೆ ಎರಡು ಕಣ್ಣು ಸಾಲೋದೇ ಇಲ್ಲ. ಈ ಬೆಟ್ಟದ ತುದಿಯಲ್ಲಿ ನಾಲ್ಕು ಪುರಾತನ ದೇವಾಲಯಗಳಿವೆ. ಅವುಗಳಲ್ಲಿ ಎರಡು 12ನೇ ಶತಮಾನದ್ದು, ಮತ್ತಿನ್ನೆರಡು 14ನೇ ಶತಮಾನದ್ದು. ದೇವಸ್ಥಾನದ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇನ್ನೊಂದು ಕರೆಕ್ಟಾಗಿ ನಿರ್ಮಾಣ ಆಗಿಲ್ಲ. ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸೊ ಅಲ್ಲಲ್ಲಿ ಇನ್ನೂ ಕರೆಕ್ಟಾಗಿ ಕ್ಲಾರಿಟಿಯಿಂದ ನೋಡೋದಕ್ಕೆ ಆಗೋದಿಲ್ಲ. ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಪಾರ್ಶ್ವನಾಥ ತೀರ್ಥಾಂಕರ ದೇವಾಲಯ ಮತ್ತು ವಿಗ್ರಹ. ಮತ್ತು ಇಲ್ಲಿಗೆ ಪಾರ್ಶ್ವನಾಥ ಮತ್ತು ಸುಪಾರ್ಶ್ವನಾಥ ಅನೇಕ ಸಂತರು ಧ್ಯಾನಕ್ಕಾಗಿ ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರಂತೆ. ನೋಡ್ತಾ ಇರ ಹೊರಗಡೆ ಎಷ್ಟು ಬಿಸಿ ಇದೆ, ಬಿಸಿಲು ಸುಟ್ಟೋಗ್ತಾ ಇದ್ದೀನಿಲ್ಲ. ಆದರೆ ಇಲ್ಲಿ ಒಳಗಡೆ ಬರ್ತಿದ್ದಾಗೆ ಒಂಥರ ಐಸ್ನಲ್ಲಿ ಕಾಲಿಟ್ಟಷ್ಟು ತಣ್ಣಗಿದೆ. ಹಿಂದೆ ನೀವು ನೋಡ್ತಾ ಇರ ಗರ್ಭಗುಡಿ. ಈಗ ನೀವು ನೋಡ್ತಾ ಇರೋದು 12ನೇ ಶತಮಾನದ ಚಂದ್ರಪ್ರಭು ತೀರ್ಥಾಂಕರ ಅವರ ದೇವಾಲಯ ಮತ್ತು ವಿಗ್ರಹ. ಜೈನ ಸಮುದಾಯದ ತುಂಬ ಚಿಕ್ಕದಾದ ದೇವಾಲಯವಾಗಿದ್ದು ಇಲ್ಲಿಗೆ ಪ್ರತಿದಿನ ಪ್ರತಿ ಕ್ಷಣನೂ ಸಹ ಪ್ರೇಕ್ಷಕರನ್ನು ಆಕರ್ಷಕವಾಗಿ ಕೈಬೀಸಿ ಕರೀತಾ ಇದೆ. ಏಕೆಂದರೆ ಇಲ್ಲಿನ ಪಿಂಚಿ ಮತ್ತು ಮಂದಾರಗಿರಿ ಬೆಟ್ಟದ ಟಾಪ್ ವ್ಯೂ. ಮತ್ತು ನಿಮಗೊಂದು ವ್ಯೂ ತೋರಿಸ್ತೀನಿ ನೋಡಿ, ದೇವಸ್ಥಾನದ ಹಿಂದೆ ಯಾವ ರೀತಿ ಇದೆ ಅಂತ ನೋಡಿ. ಯಾವ ರೀತಿ ಹಿಂದೆ ಕೆರೆ ಇದೆ. ಸೊ ಟ್ರೆಕ್ಕಿಂಗಿಗೆ ಅಂತ ಬೆಸ್ಟ್ ಹೇಳ್ಬೋದು. ನೀವೇನಾದರೂ ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡಿದರೆ ನಿಮ್ಮ ಫ್ಯಾಮಿಲಿ ಜೊತೆ ಆರಾಮಾಗಿ ಬಂದು ಒನ್ ಡೇ ಟ್ರೆಕ್ಕಿಂಗ್ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಫ್ರೆಂಡ್ಸ್ ಎಲ್ಲೋದ್ರೂ ಹುಡುಗಿರು ತನ್ನ ಹೆಸರು ಅವ್ರ ಹೆಸರು ಇವ್ರ ಹೆಸರು, ಇವನು ಯಾರೋ ಒಬ್ಬ ಅಮ್ಮ ಅಂತ ಬರೆದೋಗಿದ್ದಾನೆ. ಅಂದರೆ ಅಮ್ಮನ ಮೇಲೆ ಇನ್ನೆಷ್ಟು ಪ್ರೀತಿ ಇರೋಣ ನೋಡಿ. ಅಮ್ಮ ಅಂತ ಬರೆದಿದ್ದಾರೆ ಯಾರು, ಯಾಕೆ ಅಲ್ಲಿ ಕಲ್ಲೇ ಸಿಗ್ತಾ ಇದ್ದಿ? ಯಾರಾದ್ರೂ ಪದಲ್ಲಿದ್ರು ಓಡ್ಬಿಡ್ತಾರೆ. ಅದೇ ಪದೇ ಮುಳ್ಳಾಗ ಹಾಗೆ. ಈಗ ನೀವು ನೋಡ್ತಾ ಇರೋದು ಚಂದ್ರಪ್ರಭು ತೀರ್ಥಾಂಕರ್ ಅವರ ಪ್ರತಿಮೆ. ಈ ಒಂದು ದೃಶ್ಯ ನೋಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ಏಕೆಂದರೆ ಈ ಥರ ಕತೆ ಯಾವ ಕತೆಗಳು ಯಾವ ಬುಕ್ಕಲ್ಲೂ ಬಂದಿಲ್ಲ, ಯಾವ ಥರ ಅಂದ್ರೂ ಬಂದಿಲ್ಲ. ಸೊ ನಾನು ನೋಡಿರೋ ಮಟ್ಟಿಗೆ. ಸೊ ನಿಮಗೆ ಏನಾದರೂ ಯಾವ್ದಾರ ಬುಕ್ಕಲ್ಲಿ ಈ ಥರ ಕತೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಇದು ಯಾವ ಥರ ದೃಶ್ಯ, ಏನು ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ಸೊ ಈಗ ನೀವು ಏನು ನೋಡ್ತಾ ಇದ್ದೀರಾ, ಇದೇ ಪಿಂಚಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಇದು ಇತಿಹಾಸದಲ್ಲೇ ವಿಶಿಷ್ಟ ದಾಖಲೆ ಬರೆಸ್ಕೊಂಡಿದೆ. ಏಕೆಂದರೆ ಇದು ಜೈನರು ಒಂದು ಸೆಕೆ ಬೀಸುವ ರೀತಿ ನವಿಲಿನ ರೆಕ್ಕೆಯ ರೀತಿ ಕೆತ್ತನೆ ಮಾಡಿದ್ದಾರೆ. ಸಾರಿ ಫ್ರೆಂಡ್ಸ್, ಪಿಂಚಿಯ ಒಳಗಡೆ ಏನಿದೆ ಅಂತ ತೋರ್ಸೋಕ್ಕಾಗೋದಿಲ್ಲ, ಯಾಕೆಂದರೆ ಬೀಗ ಹಾಕಿದೆ, ಬೀಗ ಹಾಕ್ಬಿಟ್ಟಾರೆ, ಏನು ಮಾಡೋಕ್ಕಲ್ಲ. ಸಾರಿ. ಈ ಮಂದಾಗಿರಿ ಬೆಟ್ಟದ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಟ್ಟೀನಿ ಅಂತ ನನಗನ್ಸುತ್ತೆ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಮುಂದಿನ ಒಂದು ವಿಡಿಯೋಗೆ ಕಾಯ್ತಾ ಇರಿ. ಸೊ ಹ್ಯಾವ್ ಎ ನೈಸ್ ಡೇ, ಬಾಯ್, ಟೇಕ್ ಕೇರ್.